ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ, ನಾನು ಶ್ರುತಿ ಪಾಟೀಲ್. ಟ್ವಿಟರ್ನಲ್ಲಿ ಗಲಾಟೆ, ಕನ್ನಡಿಗರ ಹೀಯಾಳಿಸ್ತಿದ್ದಾರೆ ತಮಿಳುಗರು. ಏನಾಯ್ತು ಇವ್ರಿಗೆ, ಏನ್ ಕತೆ ಅಂತೀರಾ? ಬಾಹುಬಲಿ 2 ಬಿಡುಗಡೆ ದಿನಾಂಕ ಸಮೀಪದಲ್ಲಿರುವಾಗಲೇ ಕರ್ನಾಟಕದಲ್ಲಿ ಬಾಹುಬಲಿ 2 ರಿಲೀಸ್ ವಿರೋಧಿಸಿ ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದೆ. ಇದು ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಕನ್ನಡಿಗರ ನಡೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ತಮಿಳರು ಖಂಡಿಸುತ್ತಿದ್ದಾರೆ, ಹೀಯಾಳಿಸುತ್ತಿದ್ದಾರೆ. 9 ವರ್ಷಗಳ ಹಿಂದೆ ಸತ್ಯರಾಜ್ ಆಡಿರುವ ಮಾತುಗಳಿಗೆ ಈಗ ಪ್ರತಿಭಟನೆಯ ಅವಶ್ಯಕತೆ ಏನಿದೆ? ಬಾಹುಬಲಿ ನಿರ್ಮಾಪಕರಿಂದ ದುಡ್ಡು ಪೀಕಲು ಕನ್ನಡಿಗರು ಹೀಗೆ ವಿನಾಕಾರಣ ವಿವಾದ ಸೃಷ್ಟಿಸುತ್ತಿದ್ದಾರೆ ಅಂತ ತಮಿಳರು ಟ್ವಿಟರ್ನಲ್ಲಿ ಕನ್ನಡಿಗರನ್ನ ಕೇವಲವಾಗಿ ಅಳೆಯುತ್ತಿದ್ದಾರೆ. ಸತ್ಯರಾಜ್ ಪರ ಬ್ಯಾಟಿಂಗ್ ಶುರು ಮಾಡಿರೋ ತಮಿಳಿಗರು ಕನ್ನಡಿಗರ ಹೃದಯ ಸಮುದ್ರವನ್ನ ಕುಲುಕುತ್ತಿರುವುದು ಇಂತಹ ಟ್ವೀಟ್ಗಳಿಂದ. ಬಾಹುಬಲಿ 2 ಚಿತ್ರ ನೋಡುವ ಯೋಗ್ಯತೆ ಕನ್ನಡಿಗರಿಗಿಲ್ಲ, ಅವರ ನೆಟ್ಟ ಚಿತ್ರಗಳನ್ನೇ ನೋಡಿಕೊಂಡು ಒದ್ದಾಡಿ ಸಾಯಿಲಿ ಎನ್ನುತ್ತಿರುವ ತಮಿಳುಗರಿಗೆ ಏನನ್ಬೇಕು? ಸತ್ಯರಾಜ್ ಕ್ಷಮಾಪಣೆ ಕೇಳಲು ರಜನಿಕಾಂತರಹ ಕನ್ನಡಿಗ ಅಲ್ಲ, ಅವರು ತಮಿಳಿಗ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. ಸತ್ಯರಾಜ್ ಬಗ್ಗೆ ನಿಜವಾಗ್ಲೂ ಕೋಪ ಇದ್ದಿದ್ರೆ ಬಾಹುಬಲಿ ಮೊದಲ ಭಾಗ ಬಿಡುಗಡೆ ಆದಾಗ್ಲೂ ಸಮಸ್ಯೆ ಆಗ್ಬೇಕಿತ್ತು. ಪ್ರತಿಭಟನಾಕಾರರಿಗೆ ದುಡ್ಡು ಬೇಕು, ಅದು ಸಿಗುವವರೆಗೂ ಹಿಂದಕ್ಕೆ ಸರಿಯಲ್ಲ ಅಂತ ಕನ್ನಡಿಗರ ಬಗ್ಗೆ ತಮಿಳರು ಕೇವಲವಾಗಿ ಟ್ವೀಟ್ ಮಾಡ್ತಿದ್ದಾರೆ. 8 ವರ್ಷಗಳ ಬಳಿಕ ನಿಮಗೆ ಕ್ಷಮಾಪಣೆ ಬೇಕಾ? ಇಷ್ಟು ದಿನ ನೀವೆಲ್ಲ ಕೋಮಾದಲ್ಲಿದ್ರ? ಕನ್ನಡಿಗರು ಪ್ರಬುದ್ಧರಾಗಬೇಕು ಎಂದು ತಮಿಳರು ಲೇವಡಿ ಮಾಡ್ತಿದ್ದಾರೆ. ಸತ್ಯರಾಜ್ಗೆ ನ್ಯಾಯ ಸಿಗ್ಬೇಕು, ಇದು ತುರ್ತು ಪರಿಸ್ಥಿತಿ ಆಗಿರೋದ್ರಿಂದ ನಿರ್ಮಾಪಕ ಹಿತದೃಷ್ಟಿಯಿಂದ ಸತ್ಯರಾಜ್ ಕ್ಷಮೆ ಕೇಳುತ್ತಾರೆ ಎಂಬುದು ತಮಿಳರ ಅಭಿಪ್ರಾಯ. ಸತ್ಯರಾಜ್ಗೆ ಆಗುವ ನಷ್ಟ ಏನಿಲ್ಲ, ಅವರಿಗೆ ಬರಬೇಕಾದ ಸಂಭಾವನೆ ಸಿಕ್ಕಿರೋದ್ರಿಂದ ತಮಿಳರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ನಾವೆಲ್ಲ ಸೇರಿ ರಜನಿಕಾಂತ್ ಅವರ 2.0 ಚಿತ್ರವನ್ನ ತಮಿಳುನಾಡಲ್ಲಿ ಬ್ಯಾನ್ ಮಾಡೋಣ, ಯಾಕಂದ್ರೆ ಕನ್ನಡಿಗ ರಜನಿ ತಮಿಳರಿಗಾಗಿ ಏನನ್ನೂ ಮಾಡಿಲ್ಲ, ತಮಿಳರ ಪರ ದನಿ ಕೂಡ ಎತ್ತಿಲ್ಲ ಎನ್ನುವರು ಇದ್ದಾರೆ. ನಿನ್ನ ಸಪೋರ್ಟ್ ಕೇಳಲು ನಾನೇನು ಭಾಷಣ, ನಾನು ತಮಿಳಿಗ ಅಂತ ಹೇಳ್ತಿದ್ದಾರೆ. ಸತ್ಯರಾಜ್ ಹಾಗೆ ಮಾತನಾಡ್ತಿರುವುದು 9 ವರ್ಷಗಳ ಹಿಂದೆ. ಅಲ್ಲಿಂದ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಅವರ 30 ಸಿನಿಮಾಗಳು ಬಿಡುಗಡೆಯಾಗಿದೆ. ಈಗ ಬಾಹುಬಲಿ 2 ವಿರುದ್ಧ ಮಾತ್ರ ಹೋರಾಟ ಯಾಕೆ ಎಂಬ ಪ್ರಶ್ನೆ ಹಲವರಿಗೆ ಕಾಡ್ತಾ ಇದೆ. ಅವಮಾನ ಆಗಿದ್ರೆ ಮಾನನಷ್ಟ ಮೊಕದ್ದಮೆ ಹಾಕಿ ಕೇಸ್ ಗೆಲ್ಲಿ, ಬ್ಲಾಕ್ ಮೇಲ್ ಮಾಡಿದ್ರೆ ಯಾವ ಪ್ರಯೋಜನ ಇಲ್ಲ ಅಂದ್ರು ನಿರ್ಮಲ್ ಕುಮಾರ್. 9 ವರ್ಷಗಳ ಹಿಂದೆ ಆಡಿದ್ದ ಮಾತಿಗೆ ಈಗ ಸತ್ಯರಾಜ್ ಅವರ ಚಿತ್ರಗಳನ್ನ ಬ್ಯಾನ್ ಮಾಡುವ ಹಾಗಿದ್ರೆ ಇಂಗ್ಲಿಷ್ ಚಿತ್ರಗಳನ್ನೆಲ್ಲ ನಾವು ಬ್ಯಾನ್ ಮಾಡಬೇಕು, ಯಾಕಂದ್ರೆ 100 ವರ್ಷಗಳ ಹಿಂದೆ ಬ್ರಿಟಿಷರು ನಮ್ಮನ್ನ ಕೇವಲವಾಗಿ ನೋಡ್ತಿದ್ರು ಎನ್ನುವ ಮೂಲಕ ಕನ್ನಡಿಗರ ಮನಸ್ಥಿತಿಯನ್ನ ತಮಿಳರು ಲೇವಡಿ ಮಾಡ್ತಿದ್ದಾರೆ. ಕನ್ನಡಿಗರಿಂದ ಏನನ್ನು ತಾನೇ ನಿರೀಕ್ಷೆ ಮಾಡಲು ಸಾಧ್ಯ? ನೀರನ್ನ ಕೊಡಲು ನಿರಾಕರಿಸುತ್ತಾರೆ ಅವರು ಎಂತೆಲ್ಲ ಕನ್ನಡಿಗರ ವಿರುದ್ಧ ತಮಿಳರು ಬಾಯಿಗೆ ಬಂದಂತೆ ಟ್ವೀಟ್ ಮಾಡ್ತಿದ್ದಾರೆ. ಕ್ಷಮಾಪಣೆ ಕೇಳಲೇಬೇಕು, ಯಾವುದೇ ಕಾರಣಕ್ಕೂ ತಮ್ಮ ಪಟ್ಟನ್ನ ಬಿಟ್ಟುಕೊಡುವುದಿಲ್ಲ ಎಂತಾರೆ ಕನ್ನಡಿಗರು. ಒಂದು ರಾಜ್ಯವನ್ನ ಗೌರವಿಸಲು ಬಾರದ ಸತ್ಯರಾಜ್ ಅವರಿಗೆ ಸಪೋರ್ಟ್ ಮಾಡುವುದು ಯಾಕೆ ಅಂತ ಕನ್ನಡಿಗರು ಟ್ವಿಟರ್ನಲ್ಲಿ ಧ್ವನಿ ಎತ್ತಿದ್ದಾರೆ. ಕನ್ನಡಿಗರ ವಿರುದ್ಧ ಬೇಜವಾಬ್ದಾರಿ ಹೇಳಿಕೆ ನೀಡಿರೋ ಸತ್ಯರಾಜ್ ಬಾಹುಬಲಿಯನ್ನ ನಿಜವಾಗಲೂ ಕೊಂದಿದ್ರೆ ಬಾಹುಬಲಿ 2 ಬ್ಯಾನ್ ಆಗಲೇಬೇಕೆಂಬುದು ಕನ್ನಡಿಗರ ಪಟ್ಟು. ಟ್ವಿಟರ್ನಲ್ಲಿ ಜಸ್ಟಿಫೈ ಫಾರ್ ಸತ್ಯರಾಜ್ ಎಂಬ ಹ್ಯಾಶ್ ಟ್ಯಾಗ್ ನೊಂದಿಗೆ ಸತ್ಯರಾಜ್ ಪರ ಬ್ಯಾಟಿಂಗ್ ನಡೀತಾ ಇದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆಯನ್ನು ಕೆಳಗಿರುವ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.